ಉದ್ದೇಶ ಏನು ಅಂತ ಮನೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಬಿಸಿಬಿಡ್ತಾರೆ. ಅಲ್ಲ ನಿಮ್ಮ ಉದ್ದೇಶ ಏನು ಅಂತ ಅಲ್ಲಿ ವಾಸ ಇದ್ರೆ ಬಿಟ್ಟಿದ್ರಲ್ಲ ಜನ ಇದ್ರಲ್ಲಿ ಸಾಯ್ಬೇಕೇನ ಇಂಥ ಹೊಲ್ಸ್ ಕೆಲಸ ನಿಮ್ಗೆ ನಿಮ್ಮ ಮನಸ್ಸು ಏನಾದರೂ ಒಪ್ತದೇನೆ ಈ ಮುಳ್ಳುಗಳು ಇರ್ತಕ್ಕಂಥದ್ರಲ್ಲಿ ನೀರು ಬಿಡ್ತಾ ಇದ್ರಲ್ಲ ಅಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ ಗುಡಿಸಲುಗಳು ಹಾಕಿದ್ದಾರೆ ಅಲ್ಲ ನಿಮ್ಗೇನು ಕನಿಷ್ಠ ಸೌಜನ್ಯ ಇಲ್ವಾ. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿಗೆ ಬಂದ ಕೆಸಿ ವ್ಯಾಲಿ ನೀರು ಶಾಸಕ ಎಂ ಕೃಷ್ಣಾರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ತರಾತುರಿಯಲ್ಲಿ ನೀರು ಹರಿಸಿರುವುದರಿಂದ ಅಧಿಕಾರಿಗಳಿಗೆ ತರಾಟೆ. ಯಾರೋ ಈ ಇಜ್ಜಲು ಮಾಡುವಂತವರು ವಾಸ ಇದ್ದಾರೆ ಮುಳ್ಳು ಗಿಡಗಳು ಒಡೆದಾಕಿದ್ದಾರೆ ಆ ಮುಳ್ಳು ಗಿಡಗಳೆಲ್ಲ ಹಾಗೆ ಇದೆ ಅಲ್ಲಿ ಈಗ ಇದ್ದುಕೊಂಡು ನೀರು ಬಿಡುವಂಥದ್ದು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಏನು ಗೊತ್ತು ಗುರಿ ಇಲ್ದಿರಾ ಏನು ಅಷ್ಟು ತರಾತುರಿಯಲ್ಲಿ ಚೆಕ್ ಮಾಡಿ ನಿಲ್ಲಿಸಿ ಇದೆಲ್ಲ ಕ್ಲೀನ್ ಮಾಡಿ ಬಿಡಬೇಕಾಗಿತ್ತು ಏನು ನಿಮ್ಮ ಇಂಜಿನಿಯರ್ಸ್ಗೆ ಅಷ್ಟೊಂದು ತರಾತುರಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಅವಳಿ ಜಿಲ್ಲೆಗಳಾದ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಜನಕ್ಕೆ ಯಾವುದೇ ನದಿ ಮೂಲಗಳಿಲ್ಲದೆ ನೀರಿನ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಇಳಿದಿದೆ. ಈ ಎರಡು ಜಿಲ್ಲೆಗಳ ನೀರಿನ ಬವಣೆ ನೀಗಿಸಲು ಸರ್ಕಾರ ಎತ್ತಿನಹೊಳೆ ಕೆಸಿ ವ್ಯಾಲಿ ಹಾಗೂ ಎಚ್ಎನ್ ವ್ಯಾಲಿ ನೀರಿನ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಸುಮಾರು 1,400 ಕೋಟಿ ವೆಚ್ಚ ರೂಪಿಸಿದ ಕೆಸಿ ವ್ಯಾಲಿ ನೀರಿನ ಯೋಜನೆ ಈಗ ಚಿಂತಾಮಣಿ ಹಾಗೂ ಶ್ರೀನಿವಾಸಪುರದ ಹಲವು ಹಳ್ಳಿಗಳ ಕೆರೆಗಳಿಗೆ ಬಂದಿದೆ. ಚಿಂತಾಮಣಿಯ ಕುರುಟಹಳ್ಳಿಗೆ ಬಂದಿರುವ ಕೆಸಿ ವ್ಯಾಲಿ ನೀರನ್ನು ವೀಕ್ಷಿಸಿ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಎಂ ಕೃಷ್ಣಾರೆಡ್ಡಿರವರು ಟೆಸ್ಟಿಂಗ್ಗೆ ಅಂತ ನೀರು ಬಿಟ್ಟು ಅದನ್ನು ಕಂಟಿನ್ಯೂ ಮಾಡಿದ್ರು. ವೀಕ್ಷಣೆ ಮಾಡಲು ಬಂದಾಗ ಕೆರೆ ತುಂಬ ಜಾಲಿ ಮರದ ಮುಳ್ಳುಗಳು ತುಂಬಿವೆ, ಅದನ್ನು ಕ್ಲಿಯರ್ ಮಾಡಿಲ್ಲ. ಇನ್ನು ಕೆರೆಯ ಮಧ್ಯೆ ಇದ್ದಿಲು ವ್ಯಾಪಾರ ಮಾಡುತ್ತಿರುವವರು ವಾಸ ಮಾಡುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ತರಾತುರಿಯಲ್ಲಿ ನೀರು ಹರಿಸಲಾಗುತ್ತಿದೆ, ಅವರ ಉದ್ದೇಶ ಗೊತ್ತಿಲ್ಲ. ಟೆಸ್ಟಿಂಗ್ ಆದ್ಮೇಲೆ ಬಂದು ಕೆರೆನ ಪರಿಶೀಲಿಸಿ ಬಿಡಬೇಕಿತ್ತು ಎಂದರು. 126 ಕೆರೆಗಳು ಏನು ಸೇರಿದೆ, ಅದರಲ್ಲಿ ನಮ್ಮ ತಾಲೂಕಿನಲ್ಲಿ 5 ಕೆರೆಗಳು ಸೇರಿದೆ. ಅದರಲ್ಲಿ ಮೊದಲನೇದಾಗಿ ಕುಲ್ಟಹಳ್ಳಿಯಲ್ಲಿ 2 ದಿನ ಹಿಂದೆ ಅಂದರೆ ಟೆಸ್ಟಿಂಗ್ ಅಂತೇಳಿ ಬಿಟ್ಟು ಈಗ ಅದನ್ನು ಕಂಟಿನ್ಯೂ ಮಾಡಿದ್ರು. ನಾನು ಇವತ್ತು ಇಲ್ಲಿ ವೀಕ್ಷಣೆ ಮಾಡೋಣ ಅಂತ ಬಂದು ನೋಡಿದಾಗ ಈ ಕೆರೆ ತುಂಬ ಮುಳ್ಳು ಜಾಲಿ ಮುಳ್ಳು ಅದನ್ನು ಒಡೆದಿದ್ದಾರೆ, ಅದು ಒಣಗೋಗಿದೆ, ಇಡೀ ಕೆರೆ ತುಂಬ ಇದೆ, ಅದನ್ನು ಕ್ಲಿಯರ್ ಮಾಡಿಲ್ಲ. ಅದ್ರ ಜೊತೆಗೆ ಇಲ್ಲಿ ಯಾರು ಇಜ್ಜಿಲ್ಲು ಮಾಡ್ತಕ್ಕಂಥವ್ರು ವಾಸ ಮಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ತರಾತುರಿಯಲ್ಲಿ ಅವ್ರು ಯಾರ ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ. ಅಂಥ ಅರ್ಜೆಂಟ್ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಟೆಸ್ಟಿಂಗ್ ಮಾಡಬೇಕಾಗಿತ್ತು, ನಿಲ್ಲಿಸಿ ಇಲ್ಲಿ ಬಂದು ಪರಿಶೀಲನೆ ಮಾಡಿ ಕೆರೆ ಎಲ್ಲ ಹೇಗಿದೆ ಏನು ಅಂತ ನೋಡಿ ಬಿಡಬೇಕಾಗಿತ್ತು. ಆದರೆ ಯಾರು ಒತ್ತಡ ಇತ್ತೋ ಏನಾಗಿತ್ತೋ ಗೊತ್ತಿಲ್ಲ ನಮಗೆ, ಆದರೆ ಬಿಟ್ಟಿದ್ರೆ. ಇವತ್ತು ಸ್ಥಳ ನೋಡಿದಾಗ ಈಗ ನಾನು ಚೀಫ್ ಇಂಜಿನಿಯರ್ಗೆ ಫೋನ್ ಮಾಡಿ ಇದರ ಪರಿಸ್ಥಿತಿ ತಿಳಿಸಿದ್ದೀನಿ, ಮತ್ತು ಇಲ್ಲಿ ವಾಟ್ಸಪ್ ಕೂಡ ಈಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಎಲ್ಲ ವಾಟ್ಸಪ್ ಕೂಡ ಹೇಳ್ತೀನಿ. ಅವರು ಕೂಡ ನಾನು ಭರವಸೆ ಕೊಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿಸಿ ಈಗ ಒಂದು 2 ದಿನ ನಿಲ್ಲಿಸಿ ಎಲ್ಲ ಕ್ಲೀನ್ ಮಾಡಿಸಿ ಮತ್ತು ನೀರು ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇಲ್ಲಿ ಬರೋಕೆ ಹೇಳಿದ್ದೀನಿ, ಅವರು ಬಂದು ಇದು ವಾಸ್ತವ ಇದು ಪರಿಸ್ಥಿತಿ ಇದೆಲ್ಲ ನೋಡಿ ಈ ಮುಳ್ಳು ಗಿಡಗಳೆಲ್ಲ ತೆಗೆಸಿ ಈಗಾಗಲೇ ಒಡೆದಾಕಿದ್ದಾರೆ, ಅದು ಒಣಗೋಗಿದೆ, ಅದನ್ನು ಕ್ಲೀನ್ ಮಾಡಿಸ್ಬೇಕು ಮತ್ತು ಇಲ್ಲಿ ಸುಮಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ, ಇವ್ರನ್ನು ಕೂಡ ಇವ್ರಿಗೂ ಇಂಟಿಮೇಷನ್ ಕೊಡಬೇಕಾಗಿತ್ತು. ಯಾವುದು ಗೊತ್ತು ಗುರಿ ಇಲ್ಲದೆ ಕೂಡ ನೀರು ಬಿಟ್ಟು ಈಗ ಕುಟುಂಬಗಳಿಗೇನಾದರೂ ನೀರು ಬಂದು ತುಂಬಿಕೊಂಡು ಯಾರಾದರೂ ಪ್ರಾಣ ಅಪಾಯ ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಹಾಗಾಗಿ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ, ಇದನ್ನು ಎಲ್ಲ ಕ್ಲೀನ್ ಮಾಡಿಸಿ ಅವ್ರು ತೆರವುಗೊಳಿಸಿ ಆಮೇಲೆ ಅದನ್ನು ಮುಂದುವರ್ಸೋಣ ಅನ್ನೋ ಅದನ್ನು ಭರವಸೆಯನ್ನು ಕೊಟ್ಟು. ತಾಲೂಕಿನಲ್ಲಿ ಈಗ ಮೊದಲನೇ ಹಂತದಲ್ಲಿ 5 ಕೆರೆ ಇದೆ, 2ನೇ ಹಂತದಲ್ಲಿ 47 ಕೆರೆ ಇದೆ. ಆ 47 ಕೆರೆಗಳಿಗೂ ಕೂಡ ಈಗ DPR ಮಾಡಲಿಕ್ಕೆ ಅದು ತಯಾರಾಗಿದೆ. ಅದು 47 ಕೆರೆ DPR ಮಾಡ್ತಾರೆ, ಇನ್ನು ಮುಂದಿನ 2ನೇ ಹಂತದಲ್ಲಿ DPR ಆದಮೇಲೆ ಆ 47 ಕೆರೆಗಳಿಗೂ ಕೂಡ ನೀರು ತುಂಬಿಸುವಂಥ ಯೋಜನೆ ಆಗುತ್ತೆ. ಇದಕ್ಕೂ ಮುಂಚೆ ಜೊತೆಯಲ್ಲೇ ಬಂದಿದ್ದ ಅಧಿಕಾರಿಗೆ ತರಾಟೆ ತೆಗೆದುಕೊಂಡರು. ನೋಡಿ ಸರ್, ನಿಮ್ಮ ಉದ್ದೇಶ ಏನು ಅಂತ ಮನೆ ಟೆಸ್ಟ್ ಅಂತ ಹೇಳ್ಬಿಟ್ಟು ಬಿಡಿಸಿದ್ರು. ಅಲ್ಲ ನಿಮ್ಮ ಉದ್ದೇಶ ಏನು ಅಂತ ಅಲ್ಲಿ ವಾಸ ಇದೆ ಬಿಟ್ಟಿದ್ರಲ್ಲ ಜನ ಇದ್ರಲ್ಲಿ ಸಾಯ್ಬೇಕೇನ ಇಲ್ಲಿ ಕ್ಲೀನಿಂಗ್ ಇಲ್ಲ ಹೋಗಿ ನೀವು ಇಂಥ ಹೊಲ್ಸ್ ಕೆಲಸ ನಿಮ್ಗೆ ನಿಮ್ಮ ಮನಸ್ಸು ಏನಾದರೂ ಒಪ್ತದೇನ? ಇಲ್ಲ ಸರ್, ನೀವು 3 ದಿನದಿಂದ ಬಂದಿದ್ದು ಇಲ್ಲಿ ನೋಡಿದ್ರೆ ಚೆನ್ನಾಗಿರ್ತದೆ ಸರ್, ನೋಡಿಲ್ಲ ನೀವು ಸರ್? ಅಲ್ಲ ನೀವು ಕನಿಷ್ಠ ಇದನ್ನೆಲ್ಲ ಇದು ನೀಟ್ ಮಾಡ್ತೀರಾ? ಈ ಮುಳ್ಳುಗಳು ಇರ್ತಕ್ಕಂಥದ್ರಲ್ಲಿ ನೀರು ಬಿಡ್ತಾ ಇದ್ರಲ್ಲ, ಅಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ, ಗುಡಿಸಲುಗಳು ಹಾಕಿದ್ದಾರೆ. ಅಲ್ಲ ನಿಮ್ದೇನು ಕನಿಷ್ಠ ಸೌಜನ್ಯ ಇಲ್ವಾ? ಅದೇ ಜನರ ಬಗ್ಗೆ ಏನು ನೀನು ಚೆಲ್ಲಾಟ ಆಡ್ತಾ ಇದ್ರ ನೀವು? ಅಲ್ಲ ಜನರ ಬಗ್ಗೆ ಏನು ಚೆಲ್ಲಾಟ ಆಡ್ತಾ ಇದ್ರೆ ನೀವು ಏನು ಮಾಡ್ತಾ ಇದ್ರೆ ನೀವು?
ಕೋಟಿ ಕರ್ನಾಟಕ ಸರ್ಕಾರದಲ್ಲಿ ಖರ್ಚು ಮಾಡಿ ಇಂತ ಕೆಲಸಗಳನ್ನ ಮಾಡೋದು ಅಲ್ಲ ಇದು ನಿಮಗೆ ಮನಸಾದ್ರೆ ಹೇಗ್ ಬಂತು ಇಷ್ಟು ಗಲೀಜು ಇಟ್ಕೊಂಡು ಇಷ್ಟೆಲ್ಲ ಹಿಂಗೆ ಬಿಟ್ಟಿದ್ದೀರಲ್ಲ ನೀವು ವಾಸ ಮಾಡ್ತಾ ಇದ್ರಲ್ಲ ನೀವು ಇನ್ನ ಅಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಟೂ ಡೇಸ್ ಇಂದ ಕೆರೆಡಿ ಯಾರೋ ಈ ಇಜ್ಜಲು ಮಾಡುವಂತವ್ರು ವಾಸ ಇದ್ದಾರೆ ಮುಳ್ಳು ಗಿಡಗಳು ಒಡೆದಾಕಿದ್ದಾರೆ ಆ ಮುಳ್ಳು ಗಿಡಗಳೆಲ್ಲ ಹಾಗೆ ಇದೆ ಅಲ್ಲ ಈಗ ಇಟ್ಕೊಂಡು ನೀರು ಬಿಡುವಂಥದ್ದು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಏನು ಗೊತ್ತು ಗುರಿ ಇಲ್ದಿರ ಏನು ಅಷ್ಟು ತರಾತುರಿಯಲ್ಲಿ ಚೆಕ್ ಮಾಡಿ ನಿಲ್ಲಿಸಿ ಇದೆಲ್ಲ ಕ್ಲೀನ್ ಮಾಡಿ ಬಿಡಬೇಕಾಗಿತ್ತು ಏನು ನಿಮ್ಮ ಇಂಜಿನಿಯರ್ಸ್ಗೆ ಅಷ್ಟೊಂದು ತರಾತುರಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಕೆಸಿ ವ್ಯಾಲಿ ನೀರು ತಾಲೂಕಿಗೆ ಬಂದಿರುವುದು ಜನತೆಗೆ ಖುಷಿ ತಂದಿದೆ ಅಧಿಕಾರಿಗಳು ಕೆಸಿ ವ್ಯಾಲಿ ನೀರು ಬಿಡುವುದಕ್ಕೂ ಮುಂಚೆ ಕೆರೆಗಳನ್ನು ಪರಿಶೀಲಿಸಿ ಇರುವ ಅಲ್ಪ ಸ್ವಲ್ಪ ಕಾಮಗಾರಿಗಳನ್ನು ಮಾಡಿ ನಂತರ ಕೆರೆಗಳಿಗೆ ನೀರು ಹರಿಸಬೇಕೆಂಬುದೇ ಎಲ್ಲರ ಒತ್ತಾಯ ಈ ಸಂದರ್ಭದಲ್ಲಿ ನೀರಾವರಿ ಅಧಿಕಾರಿಗಳು ತಾಲೂಕಿನ ಜೆಡಿಎಸ್ ಮುಖಂಡರು ಹಾಗೂ ಕುರುಟಹಳ್ಳಿಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ವಿಡಿಯೋ ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ